ನಾನು ಒಂದೇ ಒಂದು ಸುಳ್ಳು ಹೇಳ್ತಾರೆ, ರಾಜಕೀಯ ನಿವೃತ್ತಿ ಆಗ್ತೀನಿ ಅಂತ ಹೇಳ್ತಾರೆ. ಹೇಳ್ತಾ ಇರೋದೆ ಎಲ್ಲ ಸುಳ್ಳು, ಹತ್ತೆ ರಾಜಕೀಯ ನಿವೃತ್ತಿ ಆಗ್ಬೇಕಾಗತ್ತೆ, ಪೂರ ಹೇಳ್ತಾ ಇರೋದೇ ಸುಳ್ಳು. ಅಂದ್ರೆ ಇಷ್ಟು ದುಡ್ಡು ಕೊಟ್ಟಿರೋದು ನಾನು ನಿಮಗೆ ರೆಕಾರ್ಡ್ಸ್ ಹೇಳಿ ಕೊಡ್ತಾ ಇದ್ದೇನೆ, ಮತ್ತು ನಿನ್ನೆ ಕೆಲವು ಸಂಗತಿಗಳನ್ನ ಕೊಟ್ಟಿದ್ದೇನೆ ನಾನು, ಅದು ಇವತ್ತು ತರಿಸಿ ಇವ್ರಿಗೂ ಎಲ್ಲ ಕೊಡಪ್ಪ. ಎಷ್ಟು ನಾವು ದುಡ್ಡು ಕೊಟ್ಟಿವಿ ಅದ್ರೊಳಗೆ ಎಷ್ಟು ಬಳಕೆ ಮಾಡಿಲ್ಲ. 38% ಆಫ್ ದಿ ಸ್ಟೇಟ್ ಬಜೆಟ್ ಇನ್ನೂ ಬಳಕೆ ಮಾಡಿಲ್ಲ. ಆಲ್ರೆಡಿ ಇಟ್ ಇಸ್ ಫೆಬ್ರವರಿ ಎಂಡ್ ಬರ್ತೀವಿ, ಇರೋದು ಒಂದೇ ತಿಂಗಳು ಮಾರ್ಚ್. 38% ಎಲ್ಲ ಕೇಂದ್ರದ ಅನುದಾನದಲ್ಲಿ ಬಂದಂತಹ ಅನೇಕ ಯೋಜನೆಗಳಲ್ಲಿ 30%, 40%, 50% ಅನ್ಸ್ಪೆಂಟ್ ಇದೆ. ಇದು ಎದರಲ್ಲಿದೆ? ಭಾರತ ಸರ್ಕಾರದ ಅಂಕಿಅಂಶಗಳೆಲ್ಲ ಅವರೊಂದು ಡ್ಯಾಶ್ಬೋರ್ಡ್ ಮಾಡಿದ್ದಾರೆ ಕರ್ನಾಟಕ ಸರ್ಕಾರದವರು. ಆ ಡ್ಯಾಶ್ಬೋರ್ಡ್ದಲ್ಲಿ ಇದ್ದಂಥ ಅಂಕಿಅಂಶಗಳು, ಆ ಡ್ಯಾಶ್ಬೋರ್ಡ್ದಲ್ಲಿರುವಂಥ ಅಂಕಿಅಂಶಗಳನ್ನು ನಾನು ನಮ್ಮ ಟೀಮ್ಗೆ ಹೇಳಿ, ನಮ್ಮ ರಾಜ್ಯ BJP ಟೀಮ್ಗೆ ಹೇಳಿ ಅದನ್ನು ಡೌನ್ಲೋಡ್ ಮಾಡಿಕೊಡ್ರಿ ಅಂತ ಹೇಳಿದೆ. ಆ ಡೌನ್ಲೋಡ್ ಮಾಡಿಕೊಡೋದು ಗೊತ್ತಾಗ್ತದೆ. ಗೊತ್ತಾದ ನಂತರ ಎಲ್ಲ ಸಂಖ್ಯೆಗಳು ಈಗ ಡಿಲೀಟ್ ಆಗಿದೆ. ಇದು ರಾಜ್ಯ ಸರ್ಕಾರದ ಸ್ಥಿತಿ, ಅದನ್ನು ನಿಮ್ಗೆ ಡಿಟೇಲ್ ನಾನು ಕೊಡ್ತೇನೆ. ಸರಿ, ನರೇಗಾ ಸರ್ 6.5 ಕೋಟಿ ರೂಪಾಯಿ 2 ತಿಂಗಳಿಂದ ಬ್ಯಾಲೆನ್ಸ್ ಇದೆ. ಇಲ್ಲ, ನರೇಗಾದ್ದೇನಿದೆ ಅವರು, ಇದು ಡಿಮಾಂಡ್ ಡ್ರಿವನ್ ಪ್ರಾಜೆಕ್ಟ್ ಇದು. ಡಿಮಾಂಡ್ ಡ್ರಿವನ್ ಪ್ರಾಜೆಕ್ಟ್ ಇರೋದ್ರಿಂದ ಎಷ್ಟು ಡಿಮಾಂಡು ಮಾಡಿ ಅದಕ್ಕೆ ರೇಷ್ಯೋ ಇದೆ, ಇಷ್ಟು ಮಟೀರಿಯಲ್ಲು ಮತ್ತು ಇಷ್ಟು ಮ್ಯಾನ್ ಪವರ್ದಂತೂ ಯಾವ್ಯಾವ ರೀತಿ ಡಿಮಾಂಡ್ ಬರ್ತದೆ ಆ ರೀತಿ ಕ್ಲಿಯರ್ ಆಗ್ತಾ ಹೋಗ್ತದೆ. ಆದರೆ ಅನೇಕ ಸರ್ತೆ ಸರಿಯಾದಂಥ ಯುಟಿಲೈಸೇಷನ್ ಸರ್ಟಿಫಿಕೇಟು, ಸರಿಯಾದಂಥ ಮಾಹಿತಿಯನ್ನು ಒದಗಿಸೋದಿಲ್ಲ, ಅದರ ಪರಿಣಾಮ ಈ ರೀತಿ ಆಗಿರ್ತದೆ. ಹಾಗಾಗಿ ಅದೇನದ ಸಂಬಂಧಿಸಿದವ್ರು ಮಾಹಿತಿ ಕೊಟ್ಟರೆ ನಾನು ಸಂಬಂಧಿಸಿದ ಮಂತ್ರಿಗಳಿಗೆ ಮಾತಾಡ್ತೀನಿ.